ಬರ್ತಾರೆ ಅಂತ. ಈ ತರ ರೂಪದಲ್ಲಿ ಬಂದು ಕೆಲವು ಸಲ ನಮ್ ಕನಸಿಗೆ ಸಾಕಾರವಾಗಿ ನಿಂತ್ಕೋತಾರೆ. ಸೊ ಸಿನಿಮಾ ಇವತ್ತಿಂದ ಇವತ್ ಮುಹೂರ್ತ ಮುಗಿಸ್ಕೊಂಡಿದೆ, 1ನೇ ತಾರೀಕಿಂದ ಶುರು ಆಗುತ್ತೆ. 2 ಶೆಡ್ಯೂಲ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಟೈಟ್ಲ್ ನೀವೇ ಹೇಳ್ಬೇಕು ಸರ್, ಏನ್ ಅನ್ಸುತ್ತೆ ಅಂತ. ಯಾಕಂದ್ರೆ ಆಡಿಯನ್ಸ್ ಗೆ ಬಿಟ್ಟಿದೀವಿ, ನಮ್ ಸಿಂಬಲ್ ಇಟ್ಟಿದೀವಿ, ಅದು ಯಾರ್ಯಾರ್ಗ ಏನೇನ್ ಅನ್ಸುತ್ತೆ ಅಂತ ಅವ್ರಿಗೆ ಬಿಟ್ಬಿಡೋಣ ಅಂತ ಹಂಗ ಅನ್ಕೋಬೋದು. ತಪ್ಪಿಲ್ಲ, ಅದೇ ಸಿನಿಮಾ ನೋಡಿದಾಗ ಬೇರೆನೆ ಇರುತ್ತೆ ಅದು. ನಕ್ಷತ್ರ ಏನ್ ಬೇಕಾದ್ರು ಅನ್ಕೋಬೋದು ಸರ್. ಹೇಳಿ ಸರ್. ಯಾಕಂದ್ರೆ ಇದೇ ಮೊದಲನೇ ಸಿನಿಮಾ ಅಲ್ಲ, ಇದೇ ಕೊನೆ ಸಿನಿಮಾ ಅಲ್ಲ. ಆದ್ರೆ ಈಗ ಬಂದಿರೋ ಸಿನಿಮಾಗಳಿಗಿಂತ 100% ಡಿಫ್ರೆಂಟ್ ಆಗಿರುತ್ತೆ ಸಿನಿಮಾ. ಒಂದು ಈ ತರ ಹುಡುಗನ್ ಇಟ್ಕೊಂಡು ಮಾಡ್ಬೇಕಾದ್ರೆ ಇವ್ರ ಪರ್ಸನಾಲಿಟಿಗೆ ಸಬ್ಜೆಕ್ಟ್ ಮಾಡಿದ್ದೀವಿ, ಆಮೇಲೆ ಸಬ್ಜೆಕ್ಟ್ ಈ ಪರ್ಸನಾಲಿಟಿ ಸೂಟ್ ಆಗಿದೆ. ಏನ್ ಹೇಳಕ್ ಹೇಳಿ ಸರ್, ಏನ್ ಮೆಸೇಜ್ ಅನ್ನೋದಕ್ಕಿಂತ ಮನೋರಂಜನೆ ಸರ್. ಸಿನಿಮಾ ನೋಡಕ್ ಬಂದವ್ರಿಗೆ 100% ಒಂದು ತೃಪ್ತಿ ಆಗ್ಬಿಟ್ಟು ಈಚೆ ಹೋಗ್ಬೇಕು. ಮತ್ತೆ ಇವತ್ತು ನಮ್ ಸುತ್ತ ನಡೀತಾ ಇರೋ ರಿಯಾಲಿಟಿ, ಆ ರಿಯಾಲಿಟಿ ದಾಟ್ ಸಿನಿಮಾ ಮಾಡ್ತಿಲ್ಲ. 100-200% ರಿಯಾಲಿಟಿ ಇರುತ್ತೆ ಸಿನಿಮಾದಲ್ಲಿ. ಅದ್ ನೋಡೋಣ ಸರ್, ಮುಂದೆ ತಿಳಿಸ್ತೀನಿ ಇನ್ನೊಂದಷ್ಟು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಶರತ್ ಅಂತ. ಸೊ ಈ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನಾನೇ ಹೀರೋ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ ಅಂತ ಟೈಟಲ್ ಇಟ್ಕೊಂಡಿದ್ದೀವಿ. ನೀವೇನು ಬೇಕೋ ಅನ್ಕೊಬೋದು, ಅದು ಸ್ಟಾರ್ ಆಗಿರ್ಬೋದು, ಇಲ್ಲ ಇನ್ನೊಂದು ಏನು ನಿಮ್ಮ ಯೋಚನೆಗೆ ತಕ್ಕಂತೆ ಏನು ಅನ್ಕೊಬೋದು ಅನ್ಕೊಬೋದು. ಬಟ್ ಅಫ್ಕೋರ್ಸ್ ನಾವು ಈ ಸಿನಿಮಾನ ರೂಢಿಸಮ್ ವೇ ತೊಗೊಂಡು ಹೋಗ್ತಾ ಇದ್ದೀವಿ. ಸಿನಿಮಾನ ತುಂಬ ಚೆನ್ನಾಗಿ ಡೆಪ್ತ್ ಆಗಿ ಪ್ಲಾನ್ ಮಾಡಿ ಇಲ್ಲಿ ತನಕ ಏನೇ ಸಬ್ಜೆಕ್ಟ್ ಬಂದಿದೆಯೋ ಅದೆಲ್ಲ ಡಿಫ್ರೆಂಟ್ ಆಗಿ ಏನೋ ಮಾಡ್ಬೇಕಂತ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಸೊ ನಂಗೆ ನಿಮ್ಮ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಹೇಳಿ ಹೇಳಿ ಸರ್. ಸರ್, ನನ್ನ ಹೆಸರು ಶರತ್ ಅಂತ. ನಾನು ಮುಂಚೆ ಒಂದು ಶೋ ಮಾಡಿದ್ದೆ, ಪಾಟ್ಯ ಮಾತಿ ಕಾಡಿಗೆ ಬಿದ್ದು ಅಂತ, ಆ ಶೋ ವಿನ್ನರ್ ನಾನು. ಅದಕ್ಕೂ ಮುಂಚೆಗೆ ಎಲ್ಲ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇವಾಗ ಒಂದು ಥಾಟ್ ಬಂತು, ಯಾಕಂದರೆ ನಮ್ಮ ಡೈರೆಕ್ಟರ್ ಬಂದು ನನಗೆ ಸಬ್ಜೆಕ್ಟ್ ಹೇಳಿದಾಗ, ಸೊ ಓಕೆ ಈ ಸಿನಿಮಾ ಮಾಡ್ಬೋದು ಅಂತ ಅನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಮ್ಮ ಡೈರೆಕ್ಟರ್ ಸಬ್ಜೆಕ್ಟ್ನ. ಸೊ ಟೈಟಲೇ ಇಲ್ಲಿ ತನಕ ಎಲ್ಲರೂ ಹೇಳ್ತಾರೆ, ನಾನು ಜನ ಹತ್ರ ಕೇಳಿದೆ ಟೈಟಲ್ನು, ಎಲ್ಲರೂ ಒಪ್ಪಿಸ್ ಆ ಥರ ಇಟ್ಬಿಟ್ಟಿದ್ರೆ ಟೈಟಲು ಆ ಥರ ಈ ಥರ ಅಂತ ಹೇಳ್ತಾರೆ. ಸೊ ಅಂದ್ಕೊಳ್ಳಿ ಅನ್ಕೊಂತಾರೆ, ಎಲ್ಲ ಏನು ಅನ್ಕೊಂತಾರೆ ಅದರಲ್ಲಿ ನಮ್ಮ ಖುಷಿನೇ ಆ್ಯಕ್ಚುಲಿ. ಸೊ ವಿಭಿನ್ನವಾಗಿರೋ ಒಂದು ಕತೆ ಇದು, 100% ಜನಗಳಿಗೆ ಮಾತ್ರ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, ತುಂಬ ಖುಷಿ ಆಗ್ತಾರೆ. ಲಾಸ್ಟ್ಲಿ ಸಿನಿಮಾಯಿಂದ ಬರ್ತಾ ಹತ್ಕೊಂಡು ಬರ್ತಾರೆ. ನಾಯಕ ನಟಿಯಾಗಿ ನಾನು ನಟಿಸ್ತಿರೋ ಮೊದಲನೇ ಚಿತ್ರ ಇದು. ಈ ರಾ ಸಬ್ಜೆಕ್ಟ್ ಮಧ್ಯ ಒಂದ್ ಹೊಸ ನೋಡೋರಿಗೆ ಏನೋ ಒಂದು ಹೊಸದು ಅಂತ ಅನ್ಸೋ ಒಂದು ರೋಲ್ ನನಗೆ ಕೊಟ್ಟಿದ್ದಾರೆ. ಇವಾಗ ಏನ್ ನೋಡ್ತೀರ ನೀವು, ರಾ 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 ಎಲ್ಲ ಮಚ್ಚು ಲಾಂಗ್, ಅದೆಲ್ಲಾನ ಹೊರತಾಗಿ ಹೊಸದೇನೋ ಒಂದು ನೋಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ನನ್ನ ಪಾತ್ರದಲ್ಲಿ ನೀವು ನೋಡ್ಬೋದು ಅಂತ ನನ್ಗೆ ಅನ್ಸತ್ತೆ. ಸರ್, ಒಂದು ಹೀರೋಯಿನ್ ಅಲ್ಲ ಸಿನಿಮಾದಲ್ಲಿ ಒಂದು ಹುಡುಗಿ, ಒಬ್ಬ ಹೀರೋಗೆ ಲವ್ ಹೆಂಗ್ ಮಾಡ್ತಾಳೆ ಆ ಹುಡುಗಿ ಹೆಂಗ್ ಮಾಡುತ್ತೆ ಲವ್ನ ಲವ್ ಆದ್ಮೇಲೆ ಮತ್ತೆ 'ಸಿದ್ದುಕೂರ್ಣ' ಅವ್ರ ಜೊತೆ ಕೃಷ್ಣ ಕಾರ್ಮೇಲಿ ವರ್ಕ್ ಮಾಡಿದ್ದೇನೆ. ಸೊ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಸರ್ ಜೊತೆನೆ ಒಂದು ಡಿಸ್ಕಷನ್ ಮಾಡಿಕೊಂಡು ಈ ಸಬ್ಜೆಕ್ಟ್ನ ಪ್ಲಾನ್. ಇಡೀ ಸಬ್ಜೆಕ್ಟ್ ಸಂಸಾರಕ್ಕಿಂತ ಡಿಸ್ಕಷನ್ ಮಾಡ್ಕೊಂಡು ಪ್ಲಾನ್ ಮಾಡ್ತಿರೋದೇ ಜಾಸ್ತಿ ಆಗಿದೆ ಸರ್, ಬೇರೆ ಕೆಲಸಕ್ಕಿಂತ ಹೆಚ್ಚಾಗಿ. ಅಲ್ಲ, ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡ್ತಾರಲ್ಲ ಮನೆಗಳಲ್ಲಿ, ಈ ಸಿನಿಮಾದಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಜೊತೆ ಜೊತೆಗೆ ಸ್ಕ್ರಿಪ್ಟ್ ಅಲ್ಲಿ ಕೂತಿದ್ರಿಂದ ನನಗೂ ಒಂದು ಸಪೋರ್ಟ್ ಆಗುತ್ತೆ ಜೊತೆಲಿ ಅಂತ. ಸರ್, ನಮ್ ಕನ್ನಡ ಚಿತ್ರದಲ್ಲಿ ತೆಲುಗು ಹಿಂದಿ ತಮಿಳೆಲ್ಲ ಇರಬಹುದು, ಜೊತೆ ಜೊತೆ ಗಂಡ ಹೆಂಡತಿರು, ನಿಮ್ ಕನ್ನಡದಲ್ಲಿ ನಾವು ಹೊಸದಾಗಿ ಇರೋಣ ಅಂತ ಮಾಡಿರ್ಬಹುದೇನೋ, ಬಟ್ ಈಗ ನಾವು ಹೊಸದಾಗಿ ಮಾಡೋಣ ಇಬ್ರಿಗೂ ಇರೋ ಒಂದೇ ಫೀಲ್ಡ್ ಅಲ್ಲಿ ಇದೀವಿ ಸರ್, ಮಾಡ್ಬೇಕು ಅನ್ನೋದು ಒಂದು ಕನಸು ಕನ್ಸಷ್ಟೇ.